ಇವತ್ತು ನಾನು ನಿಮ್ಮಿಬ್ಬರಿಗೊಂದು ರೈಡ್ ಕೊಡ್ತೀನಿ. ಬಾಯ್ 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 ಬಾಯ್. ಕನ್ನಡಾಭಿಮಾನಿ, ಕನ್ನಡಕ್ಕೆ ಮೊದಲು ಪ್ರಿಫರೆನ್ಸ್. ಕನ್ನಡ ಫಿಲಂಗೆ ಯಾವಾಗ್ಲೂ ನಮ್ ಸಪೋರ್ಟ್ ಇರುತ್ತೆ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ. ಆ್ಯಂಡ್ ಇದು ನನ್ನ ಎರಡನೇ ಸಿನಿಮಾ, ಫಸ್ಟ್ ಸಿನಿಮಾ ಕಿಸ್ ಅಂತ. ಇದು ರಾಯಲ್ ಜಯಣ್ಣ ಸರ್ ಭೋಗಣ ಸರ್ ಬ್ಯಾನರ್ ಅಲ್ಲಿ ದಿನಕರ್ ತುಗ್ದೀಪ ಅವ್ರ ಡಿರೆಕ್ಷನ್ ಅಲ್ಲಿ ಬರ್ತಾ ಇದೆ. ಅದ್ರದ್ದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ, ನಾನೇ ಕೃಷ್ಣ ನಾನೇ ಶ್ಯಾಮ ಅಂತ. ರಿಲೀಸ್ ಆಗಿದ್ದ ಐ ಮೀನ್ ಒಂದು ವಾರದಲ್ಲೇ ಎಂಟರ್ ಕರ್ನಾಟಕ ಟ್ರೆಂಡ್ ಆಗಿದೆ. ಸೊ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದಕ್ಕಿಂತ ಮುಂಚೆ ಇವರು ಒಂದು ಹೇಳ್ತಾರೆ, ಆಮೇಲೆ ಐ ವಿಲ್ ಟೆಲ್ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ 2 ಇಯರ್ಸ್ ಆದ್ಮೇಲೆ ನಿಮ್ಗೆಲ್ರಿಗೂ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅಪರ್ಚುನಿಟಿ ಸಿಕ್ಕಿದೆ. ಸೊ ಥ್ಯಾಂಕ್ ಯು. ನನ್ನ ಪ್ರೀವಿಯಸ್ ಸಿನಿಮಾಗಳಿಗೆ ಎಲ್ಲದಕ್ಕೂ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಈ ವರ್ಷ ರಾಯಲ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ. ಆ್ಯಂಡ್ ನಮ್ಮ ಫಸ್ಟ್ ಸಿಂಗಲ್ ಅವ್ರು ಹೇಳ್ದಾಗೆ ನಾನೇ ಕೃಷ್ಣ ನಾನೇ ಶ್ಯಾಮ್ ರಿಲೀಸ್ ಆಗಿದೆ. ತುಂಬ ಜನ ರೀಲ್ಸ್ ಮಾಡ್ತಾ ಇದ್ದಾರೆ, ವೈರಲ್ ಆಗಿದೆ, ಟ್ರೆಂಡಿಂಗ್ ಅಲ್ಲಿದೆ. ಸೊ ಇವತ್ತು ಶುಭ ಶಕುನೊಂದಿಗೆ ಮಳೆ ಬರ್ತಾ ಇದೆ. ಸೊ ಗುಡ್ ವಿಶಸ್ ಜೊತೆಗೆ ನಮ್ಮ ಸಿನಿಮಾ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡಿ, ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡ್ತಿರೋದ್ರ ಜೊತೆಗೆ ದೇವ್ರು ಕೂಡ ಮೇಲಿಂದ ಆಶೀರ್ವಾದ ಮಾಡ್ತಾ ಇದಾರೆ. ಸೊ ಈ ಪಾಸಿಟಿವ್ ನೋಟ್ ಅಲ್ಲಿ ಒಂದ್ ಹೇಳ್ಬೇಕಂತ ನಿಮ್ಗೆ ಬಯಸ್ತಾ ಇದೀನಿ. ಯೂಶುವಲಿ ಆಟೋ ಡ್ರೈವರ್ಸ್ ಅಂತಂದ್ರೆ ಅವರು ಸಾರಥಿಗಳು. ಅಂದ್ರೆ ಈಗ ಕೃಷ್ಣ ಬಂದು ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನನ್ನ ಕರೆಕ್ಟ್ ವೇಲಿ ಕರ್ಕೊಂಡೋಗಿ ಧರ್ಮನ ಗೆಲ್ಸಿದ್ರು, ಅದೇ ತರ ನಮ್ಮ ಈ ಆಟೋ ಡ್ರೈವರ್ಸ್ ಪ್ರತಿಯೊಬ್ಬ ಟ್ರಾವೆಲರ್ಗೆ ಅವ್ರ ಮನೆಗೆ ಕರೆಕ್ಟ್ ಆಗಿ ಕರ್ಕೊಂಡೋಗ್ಬಿಡ್ತಾರೆ. ಹಾಗೆ ಸಿನಿಮಾ ಇಂಡಸ್ಟ್ರಿಲ್ ಕೂಡ ಇವ್ರ ಸಪೋರ್ಟ್ ನೆಕ್ಸ್ಟ್ ಲೆವೆಲ್. ಮುಂದ್ಗಡೆ ಗ್ಲಾಸ್ ಮೇಲೆ ಹೀರೋ ಫೋಟೋ ಹಾಕೊಳ್ಳೋದ್ರಿಂದ ಹಿಂದ್ಗಡೆ ಸಿನಿಮಾ ಡೈಲಾಗ್ ಬರ್ಸೋದ್ರವರೆಗೂ ಇವ್ರು ನಮ್ಗೆ ಪ್ರತಿ ವರ್ಷ ಸಾಥ್ ಕೊಡ್ತಾ ಇದಾರೆ. ಸೊ ಅಣ್ಣವ್ರ ಟೈಮಿಂದ ಶಂಕರ್ನಾಗ್ ಸರ್ ಟೈಮಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರ ಹೀರೋಗೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಾರಥಿಗಳ ಮಧ್ಯದಲ್ಲಿ ನಾವು ನಮ್ಮ ಸಿನಿಮಾನ ಸ್ಟಾರ್ಟ್ ಮಾಡಬೇಕು, ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ನೀವೆಲ್ಲ ಹೆಲ್ಪ್ ಮಾಡ್ತೀರಲ್ಲ ಬ್ರೋ? ಮೇಡಮ್, ನೀವು ಹೆಲ್ಪ್ ಮಾಡ್ತೀರಲ್ಲ? ಶ್ಯೂರ್ ಸರ್. ನೀವು ಮಾಡ್ತಕ್ಕಂತ ಸಮ್ಮುಖದಲ್ಲಿ ಇವ್ರ ಕೈಯಿಂದಾನೆ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್, ನಿಮ್ಗೆಲ್ಲರೂ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮಲ್ಲಿರ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ಲೈಕ್ ಇವತ್ತು ಇವರೆಲ್ಲ ಸೇರಿರೋದು ನಮ್ಮ ಲೈಕ್ ನಮ್ಗೆ ಕಲಾವಿದರಿಗೆ ದೇವಸ್ಥಾನದಂತ ಥಿಯೇಟರ್ ಅಲ್ಲಿ ಇದೀವಿ. ಸೊ ನಮಗೆ ಮನೆ ತರ ಥಿಯೇಟರ್ ಇದೆ. ಸೊ ಮನೆ ಮಂದಿ ತರ ಇವರೆಲ್ಲ ಇದಾರೆ, ಅದಕ್ಕೋಸ್ಕರ ನಮ್ಮ ಸಾಂಗ್ನ ಇವ್ರಗಳ ಹತ್ರ ಲಾಂಚ್ ಮಾಡಿಸ್ತಾ ಇದೀವಿ. ಅಂದ್ರೆ ಪ್ರತಿಯೊಬ್ಬರಿಗೂ ನಿಮಗೆ ತಲುಪೋ ಹಾಗೆ ಇವ್ರ ಕೇಳ್ ಮಾಡಿಸ್ತಾ ಇದೀವಿ. ಸೊ ನಿಮ್ಗೆ ಮಾಡಕ್ ಇಷ್ಟ ಇದೆ ಅಲ್ಲ ಮನ್ಸಾರ? ಖಂಡಿತ ಸರ್, ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್. ಕನ್ನಡ ಫಿಲಂಗೆ ಯಾವಾಗ್ಲೂ ನಮ್ ಸಪೋರ್ಟ್ ಇರುತ್ತೆ.
ಯಾವಾಗ್ಲೂ ಫಿಲಮ್ ನ ಥಿಯೇಟರ್ ಅಲ್ಲೇ ನೋಡ್ತೀವಿ ಬಂದು. ಕನ್ನಡ ಫಿಲಮ್ ನ ಬೆಳೆಸಬೇಕು ಸರ್. ಫಸ್ಟ್ ಹೇಳಿಲ್ವಾ ನಮ್ಮನ್ನ ಕರೆಕ್ಟ್ ರೋಡ್ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವ್ರ ಹಿಂದೆ ಹೋಗೋಣ. ಯಾವ ಗಾಡಿ ಯಾವ ಹಿಂದೆ ಯಾವ ಟೈಮ್ ಹೋಗ್ತಾರ ನೀವು? ಹೇಳ್ತೀರಾ ಚೆನ್ನಾಗಿದ್ದಾನ ಬ್ರೋ ಕೃಷ್ಣ? ಹೆಂಗ್ ತಗೊಂಡು ಎಲ್ಲಿ ಹಿಂಗ ಹಾಕಿ ಮನ್ಸಾರೆ ಇಟ್ಟಾಗ್ಲಿ ಅಂತ ಆಗ್ತಾ ಇದೆ ಸರ್ ನಿಮ್ಮ ಆಟೋಗೆ? ಕನ್ನಡಾಭಿಮಾನಿ ಕನ್ನಡಕ್ಕೆ ಮೊದಲು ಪ್ರಿಫರೆನ್ಸ್ ಇಟ್ಟಾಗಿದ್ದಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಜನತೆಗೆ ಲೈಕ್ ತುಂಬ ಈಸಿಯಾಗಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೀವಿ. ಇಲ್ಲಿ ಕ್ಯೂ ಆರ್ ಕೋಡ್ ಇದೆ. ಪ್ರತಿಯೊಬ್ಬರು ಆಟೋದಲ್ಲಿ ಕೂತ್ಕೊಂಡಾಗ ಇಲ್ಲಿ ಹಿಂದೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಟ್ರಾವೆಲಿಂಗ್ ಜರ್ನಿಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ. ಅಂದರೆ ನಮ್ಮ ಸಾಂಗ್ ಪ್ಲೇ ಆಗುತ್ತೆ ಆ್ಯಂಡ್ ನೀವು ಎಲ್ಲ ಎಂಜಾಯ್ ಮಾಡ್ಬೋದು. ನಿಮಗೆ 100% ಎಂಟರ್ಟೈನ್ಮೆಂಟ್ ಇದೆ. ಸೊ ನೀವು ಆಟೋದಲ್ಲಿ ಹಿಂದೆ ಕೂತಾಗ ದಯವಿಟ್ಟು ಇದನ್ನು ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿ ಬ್ರೋ, ಸ್ಕ್ಯಾನ್ ಮಾಡಿ ಆ್ಯಂಡ್ ನಿಮ್ಮ ಟ್ರಾವೆಲಿಂಗ್ ಮಸ್ತಾಗಿರುತ್ತೆ 100%. ಒಳ್ಳೆ ಆಶೀರ್ವಾದ ಸಿಕ್ತು, ಒಳ್ಳೆ ಆಟೋಗೆ ಹಾಕಿದ್ದೀವಿ. ಇಬ್ಬರು ತುಂಬ ಲೈಕ್ ಮೈ ಫೇವ್ರೆಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೂ ಬನ್ನಿ, ಎಲ್ಲ ಆಟೋಗೆ ಹಾಕ್ಸೋಣ. ಸೊ ಸೂಪರ್ ಮ್ಯಾನ್ ಮಣಿವೇಲ್ ಅವರ ಆಟೋದಲ್ಲಿ ಕೂಡ ಇವಾಗ ನಮ್ಮ ಏನು ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಸಾಂಗ್ ಕೇಳಿ ಮಣಿವೇಲ್ ಅವರೇ? ಕೇಳಿಲ್ವಾ ಸರ್ ಇನ್ನ? ಸರ್ ಇಲ್ಲಿ ಲೈವ್ ಅಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಓಕೆ, ರೀಸ್ ಮಾಡ್ಬೇಕು. ಈಗ ನಾವು ಸೂಪರ್ ಮ್ಯಾನ್ ಮಣಿವೇಲ್ ಆಟೋದಲ್ಲಿ ಇದೀವಿ. ಅವರು ನಮ್ಮ ಸಾಂಗ್ ನ ಕೇಳಿದೀನಿ ಅಂತ ಹೇಳಿದ್ದಾರೆ. ಆಮೇಲೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಇಲ್ಲಿ ಕೂತಿರೋರ್ಗು ಹಾಕಿ ಕೇಳಿಸ್ತಾರಂತೆ. ಕೇಳಿಸ್ತೀರಲ್ಲ ಸರ್? ಖಂಡಿತ, ಪ್ರಾಮಿಸ್ ಮಾಡಿ ಎಲ್ರಿಗೂ ಕೇಳಿಸ್ತೀರಾ ಇನ್ಮೇಲೆ ಅಂತ? ನೀವು ಕೇಳಿಸಿಲ್ಲ ಅಂದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಅಣ್ಣ ಕೇಳಿಸ್ಬೇಕು ಎಲ್ರಿಗೂ. ಪ್ರಾಮಿಸ್ ಹಾಕಿದ್ದಾರೆ. ಸೊ ಅವ್ರು ಪ್ರಾಮಿಸ್ ಹಾಕಿದ್ದಾರೆ ಇನ್ಮೇಲೆ ಎಲ್ರಿಗೂ ಕೇಳಿಸ್ತಾರೆ ಅಂತ. ಸೊ ಇವಾಗ ನಾವು ನಮ್ಮ ಸಾಂಗ್ದು ಏನೋ ಸರ್ ನಿಮ್ಮ ಆಟೋಗೆ ಏನೋ ಕಟ್ತಾರೆ, ತಾಲಿ ಕಟ್ಟದಂಗೆ ಆಗ್ತದೆ. ಸೂಪರ್ ಮ್ಯಾನ್ ಅವ್ರ ಆಟೋದಲ್ಲೇ. ಸೊ ಇವ್ರ ಆಟೋದಲ್ಲಿ ಆಡಿಯೋ ವಿಡಿಯೋ ಎಲ್ಲ ಫೆಸಿಲಿಟೀಸ್ ಇದೆ. ಎಲ್ಲರೂ ಚಪ್ಪಾಳೆ ತರ್ಬೇಕಪ್ಪ ಅವ್ರಿಗೆ. ನಾವು ಪಾರು ರೆಡ್ಡಿ ಅವರ ಆಟೋದಲ್ಲಿ ಕೂಡ ನಮ್ಮ ಪ್ರಮೋಷನ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಪಾರು ರೆಡ್ಡಿ ಅವರೇ. ನಿಮ್ಮ ಕಸ್ಟಮರ್ಸ್ಗೆ ಎಲ್ರಿಗೂ ನಾವು ಹಾಡು ಕೇಳಿಸ್ಬೇಕು ಆಯ್ತಾ? ನಮ್ಮ ಸಿನಿಮಾ ನೋಡ್ಬೇಕು ಆಯ್ತಾ? ಕನ್ನಡ ಸಿನಿಮಾಗಳು ನೋಡ್ತೀರಾ? ಯಾರು ಫೇವ್ರೆಟ್ ಹೀರೋ? ಐ ಸೂಪರ್. ಅವ್ರ ಬಗ್ಗೆ ಹೇಳಿ ಮ್ಯಾಮ್. ಶಿವನ ಬಗ್ಗೆನಾ? ನಾನು ಅವ್ರ ಇದರಿಂದಾನೇ ನಾನು ಅವ್ರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ನಾನ ಹೇಳ್ತಿದ್ದೀನಿ ಬಗ್ಗೆ ಮಾತಾಡ್ಬಿಟ್ರು. ತುಂಬಾ ಇಷ್ಟ ಅವ್ರ ಜೊತೆ. ನಮಗೂ ಅವ್ರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಫೋಟೋ ಹಿಡ್ಕೊಂಡು ಆಟೋ ಹಿಂದೆ ಆಟೋಗ್ರಾಫ್ ಎಲ್ಲ ಹಾಕ್ಸಿದ್ದೆ. ಹೌದಾ? ನಾವು ಶಿವಣ್ಣನ ಹಾಡಿಗೆ ಸ್ಕೂಲ್ ಕಾಲೇಜು ಆರ್ಕೆಸ್ಟ್ರಾ ಎಲ್ಲ ಹೆವಿ ಡ್ಯಾನ್ಸ್ ಮಾಡಿದ್ವಿ ಚಿಕ್ಕ ವಯಸ್ಸಲ್ಲಿ. ಅವ್ರು ನೋಡ್ತಾ ನೀವೇನು ಕಲ್ತಿದ್ದೀರಿ ಸರ್? ಸಿಂಪ್ಲಿಸಿಟಿ ಮ್ಯಾಮ್, ಸಿಂಪ್ಲಿಸಿಟಿ ಎನರ್ಜಿ. ಅಂದ್ರೆ ಎಷ್ಟು ಹೈಟ್ ಲೈಕ್ ಎತ್ತರಕ್ಕೆ ಬೆಳೆದ್ರು ಎಲ್ರಿಗೂ ಕೊಡೋ ರೆಸ್ಪೆಕ್ಟ್ ಆಗ್ಲಿ, ಪ್ರೀತಿ ಆಗ್ಲಿ. ಸೊ ಆಕ್ಚುಲಿ ನಾನು ಒಬ್ಳು ಆಟೋ ಡ್ರೈವರ್ ಆದ್ರೂ ಕೂಡ ನನಗೂ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಅವ್ರ ಮನೆ ಒಳಗಡೆ ಕರೆಸಿ, ಬಟ್ ನಾನು 2 hours ವೇಟ್ ಮಾಡಿದೆ ಅವ್ರ ಹತ್ರ ಸೆಲ್ಫಿ ತಗೊಳೋದಕ್ಕೆ. ಕರೆಸಿ ಕೂರಿಸಿ ಮತ್ತೆ ಕಾಫಿ ಕೊಟ್ಟು ಆಮೇಲೆ ಕಳಿಸ್ಕೊಟ್ಟಿದ್ರು. ಬಟ್ ಅವರು ಲವ್ ಯು ಶಿವಣ್ಣ, ಲವ್ ಯು, ಲವ್ ಯು ಸೋ ಮಚ್. ಅಂಡ್ ನೀವು ದಿನ ಗಾಡಿ ಲೈಕ್ ಆಟೋ ಡ್ರೈವ್ ಮಾಡ್ತಿದ್ದೀರ, ಎಲ್ಲರಿಗೂ ಅವ್ರವ್ರ ಲೊಕೇಶನ್ಗೆ ನೀಟಾಗಿ ತಲುಪಿಸ್ತಾ ಇದ್ದೀರ. ಸೊ ನಿಮ್ಮ ಕೈಯಲ್ಲಿ ಇದು ಹಾಕ್ಸೋಣ ಅಂತ ನಾನು. ಸೊ ಬನ್ನಿ ದಯವಿಟ್ಟು. ಆ್ಯಂಡ್
ಸೊ ನೀವು ಇದು ಹಾಕಬೇಕು, ಕೂತ್ಕೊಳ್ಳಿ. ದಿನ ನೀವೇ ಕಷ್ಟಪಟ್ಟು ಗಾಡಿ ಓಡಿಸ್ತಾ ಇದೀರಲ್ಲ, ಇವತ್ತು ನಾ ನಿಮ್ಮಿಬ್ಬರಿಗೆ ಒಂದು ರೈಡ್ ಕೊಡ್ತೇನೆ. ಓಕೆನಾ ಅಕ್ಕ, ನಾ ಓಡಿಸ್ಲಾ? ಸೊ ನಿಮ್ ಕೈಯಿಂದ ಆಗ್ತಾ ಇದೀರಾ? ಸೂಪರ್ ಹಿಟ್ ಆಗತ್ತೆ, ಸೂಪರ್ ಹಿಟ್ ಆಗ್ಲಿ. ಹೆಣ್ಮಕ್ಳು ಅಂದ್ರೆ ಶಕ್ತಿ ದೇವತೆ ಆಗಿರ್ತಾರ. ಹೌದು, ನಮಗೂ ಚಾಮುಂಡ ಮನೆ ತುಂಬಾ ಇಷ್ಟ, ಆಶೀರ್ವಾದ ಮಾಡ್ತಾ ಇದಾರೆ. ಥ್ಯಾಂಕ್ ಯು. ನಾವು ತುಂಬಾ ಜನ ಹೆಣ್ಮಕ್ಳಿಗೆ ಆಟೋ ಟ್ರೈನಿಂಗ್ ಕೊಟ್ಟು ಡಿ ಎಲ್ ಮಾಡಿಸಿ ಅವರಿಗೆ ಬದುಕೋದಕ್ಕೆ ತುಂಬಾ ದಾರಿ ತೋರಿಸ್ತಾ ಇದೀವಿ ಸರ್. ಜಾಗ ಬಿಡಿ ಬ್ರೋ, ಬಾಯ್ 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 ಬಿಡಿ. ದೇವ್ರೆ, ಹೆಂಗಿತ್ತು ರೈಡ್? ಜೀವ ಬಾಯಿಗೆ ಬಂದಿರುತ್ತೆ ಅನ್ಸುತ್ತೆ ಸ್ವಲ್ಪ. ಹುಷಾರು ಸರ್, ಇಲ್ಲ ಪಕ್ಕದಲ್ಲಿ ಅವ್ರ ಇದ್ರೆ ಸ್ವಲ್ಪ ಧೈರ್ಯ. ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ. ನಾನು ಅದೇ ಹೇಳ್ತಾ ಇರೋದು, ಯಾರೋ ನಡೀತದೆ ಗೊತ್ತಾಗ್ತದೆ ಅಂತ. ಓಕೆ ಓಕೆ ನಾ ಹತ್ತಿರ.